हाय स्नेहितरे मत्तोंदु वीडियोगे स्वागत नानिवाग देवनहळ्ळि हत्र इदीनि सादरहळ्ळि हत्र इवाग कल्लु लोड माड्ता इदीनि 14 वील गाडिगे 14 वील गाडि आल्रेडी फस्ट लोड आगि मुंदे ऐते सैडिगे हाकिदीनि 16 वील गाडि माडिस्ता इदीनि इवाग लोडु एरडु गाडि लोड आद्वु इवाग कल्लु लोडु ಈಗ ಈ ಗಾಡಿಗೆ ಇದೇ ಬಕೆಟಲ್ಲಿ ಸ್ವಲ್ಪ ನೀರು ತಗೊಂಡು ಶೇಪ್ ತೊಳ್ಕೊಂಡು ಚಕ್ರಕ್ಕೆಲ್ಲ ನೀರು ಹಾಕೊಂಡಾಯ್ತು ಆ ಗಾಡಿ ಟಾರ್ಪಲ್ ಹಾಕ್ತಾ ಇದ್ದಾರೆ ಎರಡು ಒಟ್ಟಿಗೆ ಬಿಟ್ಬಿಡೋಣ ಅಂತ ಇದು ಎಲ್ಲಿಗೆ ಲೋಡು ಅಂತ ಹೇಳಿದ್ರೆ ಈಗ ಲೋಡ್ ಆಗಿರೋದು ಉಗನಮಾಡಿ ಉಗನಮಾಡಿ ಹತ್ರ ಇದು ಯಾವ್ದಪ್ಪ ಹೆಸರು ಮರ್ತೋಯ್ತು ಹೆಸರು ಸಾದರಹಳ್ಳಿ ಅಂತಾರಲ್ಲ ಅದು ಸಾದರಹಳ್ಳಿಯಿಂದ ಇದು ಹೋಗ್ತಾ ಇರೋದು ಅನಂತಪುರಕ್ಕೆ ಹೋಗ್ತಾ ಇರೋದು ಇದು ಲೋಡು ಎರಡು ಗಾಡಿಗಳು ಕಲ್ಲು ಲೋಡೇನೇ ಇರೋದು ಈ ಗಾಡಿಗಿನ್ನೂ ಟಾರ್ಪಲ್ ಹಾಕಿಲ್ಲ ಈಗ ಬರ್ತಾರೆ ಅವರೇ ಹುಡುಗರು ಹಿಂದಿ ಲೇಬರ್ಸ್ ಅವರು ಆ ಗಾಡಿಗೆ ಹಾಕ್ಬಿಟ್ಟು ಇದಕ್ಕೆ ಬರ್ತಾರೆ ಟಾರ್ಪಲ್ ಹಾಕಕ್ಕೆ ಗಾಡಿ ಹೆಂಗೋ ಸ್ವಲ್ಪ ನೆನ್ನೆ ನಿಲ್ಲಿಸ್ಬೇಕಾದ್ರೆ ನಾನು ಗಾಡಿ ತೊಳೆದಿಟ್ಬಿಟ್ಟು ಹೋದೆ ನಾನು ಗಾಡಿ ಎಲ್ಲ ಸಿಮೆಂಟ್ ಹಾಕ್ಬಿಟ್ಟಿತ್ತಲ್ಲ ಹಾಗಾಗಿ ಬಾಡಿ ಎಲ್ಲ ಸ್ವಲ್ಪ ನೀರು ಹಿಡಿದು ಹಂಗೆ ಮೇಲ್ ಮೇಲೆ ತೊಳೆದೆ ಪರವಾಗಿಲ್ಲ ಸ್ವಲ್ಪ ನೋಡ್ಬೋದು ಇವಾಗ ಗಾಡಿನ ಫುಲ್ ಗಲೀಜ್ ಆಗ್ಬಿಟ್ಟಿತ್ತಲ್ಲ ಬನ್ನಿ ಎಲ್ಲ ಟಾರ್ಪಲ್ ಹಾಕೊಂಬಿಟ್ಟು ಮುಂದೆ ರೋಡಲ್ಲಿ ಓಡ್ತಾ ಮಾತಾಡೋಣ 16 ವೀಲ್ಗೂ ಹಾಕಿದ್ದಾಯ್ತು ಇನ್ನೇನು ಟಾರ್ಪಲ್ಲು ನೋಡ್ರಿ ಕ್ಯಾಬಿನ್ ನೋಡ್ರಿ ಈ ಕ್ಯಾಬಿನ್ ನೋಡ್ರಿ ಆ ಗಾಡಿ ಕ್ಯಾಬಿನ್ ತೋರಿಸ್ತಿದ್ದಾಡ್ರಿ ಆಮೇಲೆ ಸ್ಲೀಪರ್ ಎಷ್ಟು ಚಿಕ್ಕದಾಗ ಕೊಟ್ಬಿಟ್ಟವನು ಈ ಗಾಡೀಲಿ ಅಂದರೆ ಒಬ್ಬರಿಗೆ ಸಣ್ಣಕ್ಕಿರೋರು ಮಲಿಕೋಬೋದು ಅಷ್ಟೇ ಲೋಡೆಲ್ಲ ಮಾಡ್ಕೊಂಡಿದ್ದಾಯ್ತು ಇವಾಗ ಈಗ ಫ್ಯಾಕ್ಟ್ರಿನ ಬಿಟ್ಟಿದ್ದೀನಿ ಫ್ಯಾಕ್ಟ್ರಿ ಅಂದರೆ ಇದು ಕಲ್ಲು ಕಟ್ಟಿಂಗ್ ಮಾಡೋದು ಈ ಕಲ್ಲು ಕಟ್ಟಿಂಗ್ ಏನು ಮಾಡ್ತಾರೆ ಅಂದರೆ ಇದೆಲ್ಲ ದೇವಸ್ಥಾನಗಳಾಗಿ ಹೋಗುತ್ತಲ್ಲ ದೇವಸ್ಥಾನಗಳು ಮಾಡ್ತಾರಲ್ಲ ಜಾಸ್ತಿ ಆಲ್ಮೋಸ್ಟ್ ನಾವು ಹೊಡೆದಿರೋ 100% ದೇವಸ್ಥಾನಗಳಿಗಿನ್ನ ಹೊಡೆದಿರೋದಿದು ಈ ಕಲ್ಲುಗಳು ದೇವಸ್ಥಾನ ಕಲ್ಲು ಅಂತಲೇ ಇದು ಮಾಡ್ತಾರೆ ಕೆತ್ತನೆ ಕೆಲಸ ಮಾಡ್ತಾರಲ್ಲ ಮುರುಡೇಶ್ವರದಲ್ಲಿ ಮುಂಚೆಲ್ಲ ಮುರುಡೇಶ್ವರ ರೆಗ್ಯುಲರ್ ಇರ್ತಿತ್ತು ಲೋಡು ಈಗೇನು ಅವ್ರದ್ದು ಸ್ವಲ್ಪ ಪೇಮೆಂಟ್ ಇಶ್ಯೂ ಅಂತ ಮುರುಡೇಶ್ವರ ಸ್ವಲ್ಪ ಲೋಡ್ಗಳು ಕಮ್ಮಿ ಆಗಿದ್ದಾವೆ ಆವಾಗೆಲ್ಲ ವಾರಕ್ಕೆಲ್ಲ ಮೂರು ಟ್ರಿಪ್ಪು ಮುರುಡೇಶ್ವರನೇ ಮಾಡ್ತಾಯಿದ್ದೆ ಹಿಂಗೆ ಶಿವಮೊಗ್ಗ ಗೇರ್ಸಪ್ಪ ರೂಟೇ ಹೋಗ್ತಾಯಿದ್ದು ಇಲ್ಲೊಂದು ಎರಡು ಮೂರು ಹಳ್ಳಿ ಹಳ್ಳಿ ಒಳಗಡೆ ಪಾಸ್ ಆಗಬೇಕು ಡೇ ಹೊತ್ತಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾರೆ ಇವರು ಹಳ್ಳಿಯವರು ನೈಟ್ ಹೊತ್ತಾಗಿರೋದ್ರಿಂದವ ಪರವಾಗಿಲ್ಲ ಯಾರೋ ಇದ್ದಿರಲ್ಲ ಮಲಗಿರ್ತಾರಲ್ಲ ಹಂಗಾಗಿ ಹೋಗ್ಬೋದು ಡೇ ಹೊತ್ತಲ್ಲಿ ಇನ್ನೊಂದು ಸ್ವಲ್ಪ ಬೇರೆ ರೂಟ್ ಐತೆ ಆ ರೂಟಲ್ಲಿ ಹೋಗಬೇಕು ಆ ರೂಟಲ್ಲಿ ಹೋದರೆ ದೂರ ಆಗುತ್ತೆ ಈ ರೂಟಲ್ಲಿ ಹೋದರೆ ಹತ್ರ ಆದರೆ ಇಲ್ಲಿ ಹಳ್ಳಿಲಿ ಬಿಡಲ್ಲ ಈ ಊರಲ್ಲಿ ಏನು ಮಾಡೋಕ್ಕತ್ತೆ ಅವರು ದೊಡ್ಡ ಗಾಡಿಗಳೆಲ್ಲ ಸ್ವಲ್ಪ ಊರಲ್ಲಿ ಬೆಳಗ್ಗೆ ಹೊತ್ತು ಮಕ್ಕಳು ಮರಿ ಓಡಾಡ್ತಿರ್ತವೆ ದನಕರುಗಳೆಲ್ಲ ರೋಡಲ್ಲಿ ಕಟ್ಟಿರ್ತಾರಲ್ಲ ಹಂಗಾಗಿ ಆಮೇಲೆ ನಾನು ಗಾಡಿಗೆ ಬಂದಿದ್ದು ಇವತ್ತಲೇ ಬಂದಿದ್ದು ಊರಿಗೆ ಹೋಗಿದ್ನಲ್ಲ ಊರಿಗೆ ಹೋಗಿ ಒಂದು ದಿವಸ ಕೆಲಸ ಇತ್ತು ಒಂದು ದಿವಸ ಆಚೆ ಹೋಗಿದ್ವಿ ಆಚೆ ಹೋಗಿ ಆದಮೇಲೆ ಮತ್ತೆ ಊರಲ್ಲಿ ಉಳ್ಕೊಳಕ್ಕೆ ಹೋಗಲಿಲ್ಲ ಆಚೆ ಹೋಗಿ ಬಂದಿದ್ದ ದಿನ ಅಷ್ಟೇ ಉಳ್ಕೊಂಡಿದ್ದು ಅಂದರೆ ಹೊಸಹಳ್ಳಿ ಗುಡ್ಡಕ್ಕೆ ಹೋಗಿದ್ವಲ್ಲ ಬೈಕಲ್ಲಿ ಹೋಗಿ ಬಂದು ಅವತ್ತೇ ಹೋಗಿದ್ದು ಒಂಡೇನೆ ಹೋಗಿದ್ದು ಬೆಳಗ್ಗೆ ಹೋದ್ವಿ ಸಂಜೆ ಬಂದ್ವಿ ಉಳ್ಕೊಂಡೆ ಅದನ್ನ ಮಾರನೇ ದಿನ ಅಂದರೆ ಇವತ್ತು ಮಧ್ಯಾಹ್ನ ಹೊರಟು ಬಂದೆ ನಾನು ಲೋಡ್ ಐತೆ ಅಂತ ಹೇಳಿದ್ರು ಎರಡು ಗಾಡಿನೂ ಹಿಂಗೆ ಲೋಡ್ ಐತೆ ಕಲ್ಲು ಲೋಡು ಅಂತ ಹೇಳೋ ಹೊತ್ತಿಗೆ ಆಯಿತು ಮತ್ತು ಮಾಡಿಸ್ರಿ ಅಂತ ಬಂದೆ ಹಂಗಾಗಿ ಗಾಡಿ ತಗೊಬಂದು ಲೋಡಿಂಗ್ ಪಾಯಿಂಟ್ ಬಿಟ್ಟು ಲೋಡ್ ಮಾಡಿಸ್ಕೊಂಡು ಇವಾಗ ಓಡ್ತಾ ಇದ್ದೀವಿ ಇದು ಏರ್ಪೋರ್ಟ್ಗೆ ತುಂಬ ಹತ್ರ ಬರೀ ಒಂದು 8 ಕಿಲೋಮೀಟ್ರ್ ಅಷ್ಟೇ ಏರ್ಪೋರ್ಟ್ ಇಲ್ಲಿಂದ ಫ್ಲೈಟ್ಗಳೆಲ್ಲ ಕಾಣ್ತಾ ಇರ್ತವೆ ಲ್ಯಾಂಡ್ ಆಗೋದು ಮತ್ತು ಫ್ಲೈ ಆಗೋದು ಎಲ್ಲ ಟೇಕಾಫ್ ಆಗೋದೆಲ್ಲ ಕಾಣ್ತಾ ಇರುತ್ತೆ ಫ್ಲೈಟ್ಗಳು ಏನು ಒಂದೊಂದು ನಿಮಿಷಕ್ಕೆ ಎರಡೆರಡು ಫ್ಲೈಟ್ಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಹತ್ರ ಆಯ್ತಲ್ಲ ಏರ್ಪೋರ್ಟ್ ಅಂದಾಗಿ ಇಲ್ಲೊಂದು ಸ್ವಲ್ಪ ಕಳ್ಳರು ಕಟ್ಟನೋ ಜಾಸ್ತಿ ನೈಟ್ ಟೈಮಲ್ಲಿ ಆದಷ್ಟು ಹುಷಾರಾಗಿರ್ಬೇಕು ಅಲ್ಲಿ ಲೈಟ್ ತಟ್ಟಿ ನಿಮಗೆ ತೋರಿಸ್ತೀನಿ ಏರ್ಪೋರ್ಟ್ ಅಲ್ಲಿ ಕಾಣ್ತೈತಲ್ಲ ಲೈಟು ದೂರದಲ್ಲಿ ರೈಟ್ ಸೈಡಲ್ಲಿ ಕಾಣ್ತೈತೆ ನೋಡಿ ಮುಂದೆ ಆಪೋಸಿಟ್ ಗಾಡಿ ಎಲ್ಲ ರೆಡ್ ಸೈಡ್ ಆಗಿ ಕಾಣುತ್ತಲ್ಲ ಅದೇ ಏರ್ಪೋರ್ಟ್ ಇವಾಗ ಬಂದೆ ನೋಡ್ರಿ ಮೇನ್ ರೋಡ್ ಹತ್ರ ಮೇನ್ ರೋಡ್ ಅಂದ್ರೆ ಇದು ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೈವೇ ಹೈವೇ ಅಂದ್ರೆ ಸಿಂಗಲ್ ರೋಡೇ ಇದು ಮೇನ್ ರೋಡ್ ಅಂದ್ರೆ ಸುಮ್ಮನೆ ಕರೆಯೋದಷ್ಟೇ ನಮಗಿನ್ನ ಮೇನ್ ರೋಡ್ ಹೈವೇ ಸಿಗ್ಬೇಕಂತ ಅಂದ್ರೆ ಇದಕ್ಕೆ ಹೋಗ್ಬೇಕು ದೇವನಹಳ್ಳಿಗೆ ಹೋಗ್ಬೇಕು ಇಲ್ಲಿಂದ ದೇವನಹಳ್ಳಿ ಹತ್ರನೇ ಐತೆ ಇಲ್ಲಿಂದ ಜಾಸ್ತಿ ದೂರ ಏನಿಲ್ಲ ಸೀದಾ ದೇವನಹಳ್ಳಿಗೆ ಹೋಗೋ ರೋಡ್ ಇತ್ತು ಆದರೆ ಅಲ್ಲಿ ರೈಲ್ವೇದು ಅಂಡರ್ ಪಾಸ್ ಐತೆ ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಏನಾಗುತ್ತೆ ಅಂದರೆ ಜಾಗ ಸ್ವಲ್ಪ ಚಿಕ್ಕದು ಈ ಟೈಮಲ್ಲಿ ನೈಟ್ ಟೈಮಲ್ಲಿ ಟಿಪ್ಪರ್ಗಳು ಮತ್ತು ಕಲ್ಲು ಗಾಡಿಗಳು ಅಂದರೆ ಏನು ಬಂಡೆ ಹರ್ಕೋಬತ್ತಲ್ಲ 10 ವೀಲ್ಗಳು ಆ ಗಾಡಿಗಳು ಜಾಸ್ತಿ ಆಪೋಸಿಟ್ ಗಾಡಿ ಬಂತು ಅಂದರೆ ಮತ್ತೆ ರಿವರ್ಸ್ ಹೊಡಿಬೇಕು ಒಂದು ಇಲ್ಲ ಅಂದರೆ ಮುಂದೆ ಹೋಗಿ ಮಿರರ್ಗಿರ ಟಚ್ ಮಾಡ್ಕೋಬೇಕು
ಆ ಉದ್ದೇಶಕ್ಕೆ ಆ ಬ್ರಿಡ್ಜ್ ಕೆಳಗಡೆ ಹೋಗಕ್ಕೆ ಹೋಗ್ಲಿಲ್ಲ. ಇಲ್ಲಿ ನೈಟು ಹಳ್ಳಿ ಒಳಗಡೆ ಏನು ಜನ ಇರಲ್ವಲ್ಲ ನೈಟ್ ಹತ್ತು ಅಂದ್ಬಿಟ್ಟು ಬಂದಿದ್ದಾಯ್ತು. ಡೇ ಟೈಮಲ್ಲಿ ಆದರೆ ಬೇರೆ ರೂಟಲ್ಲೇ ಹೋಗಬೇಕು. ಇತ್ತೀಚೆಗೆ ಕಲ್ಲೋಡು ಹೊಡೆದಿಲ್ಲ, ಅಷ್ಟೇ ಕಡಿಮೆ ಸಲ್ಲಾದ್ರೆ ಹೊಡೆದಿದ್ದೀವಿ ಕಡಿಮೆ. ಮುಂಚೆ ಎಲ್ಲ ಜಾಸ್ತಿ ಕಲ್ಲು ಈ ಲೋಡನೇ ಹೊಡಿತಾ ಇದ್ದು, ಹೆಚ್ಚು ಅಂದರೆ ರೆಗ್ಯುಲರ್ ಮುರುಡೇಶ್ವರ ಹೊಡಿತಾ ಇದ್ದು, ಮುರುಡೇಶ್ವರ ಮತ್ತು ಭಟ್ಕಳ ಮಂಗಳೂರು. ಅದು ಬಿಟ್ಟರೆ ಮಹಾರಾಷ್ಟ್ರಕ್ಕೂ ಹಾಕೊಂಡು ಹೋಗಿದ್ದೀವಿ. ಮಹಾರಾಷ್ಟ್ರ ಬಿಟ್ಟರೆ ಇನ್ನು ಬೆಳಗಾಂ ಹೋಗಿದ್ದೀನಿ ಕಲ್ಲೋಡನೆ, ಗದಗ್ಗು ಹಾವೇರಿ ಎಲ್ಲ ಕಡೆ ಓಡಾಡಿದ್ದೀನಿ ಕಲ್ಲೋಡನೆ. ಇತ್ತೀಚೆಗೆ ಒಂದು ಸ್ವಲ್ಪ ಮಳೆ ಮತ್ತು ಅವ್ರದ್ದು ಪೇಮೆಂಟ್ ಇಶ್ಯೂ ಅಂದ್ಬಿಟ್ಟು ನಿಲ್ಲಿಸಿದ್ವು, ಈಗ ಮತ್ತೆ ಸ್ಟಾರ್ಟ್ ಆಗೈತೆ. ಇನ್ಮೇಲೆ ನೋಡೋಣ ಕಲ್ಲೋಡು ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಎರಡು ಗಾಡಿ ಇರೋದ್ರಿಂದ ಎರಡು ಗಾಡಿಗೂ ಸಿಗೋದು ಡೌಟು. ಇಷ್ಟು ದಿನ ಅಂದರೆ ಒಂದೇ ಗಾಡಿ ಇತ್ತು, ಇನ್ಮೇಲೆ ಆ ಗಾಡಿನೂ ಜಾಯ್ನ್ ಆಗೈತಲ್ಲ, ಹಂಗಾಗಿ ಒಂದು ಗಾಡಿಗೆ ಕಲ್ಲು ರೆಗ್ಯುಲರ್ ಸಿಗುತ್ತೆ. ಅದಾದರೂ ಆಗ್ಬೋದು ಇದಾದರೂ ಆಗ್ಬೋದು, ಎರಡರೊಳಗೆ ಯಾವಾರು ಒಂದು ಆಲ್ಟರ್ನೇಟಿಂಗೆ ಮಾಡ್ಕೊಂಡು ಹೊಡಿತಾ ಇರ್ತೀವಿ. ಇನ್ನು ಮಿಕ್ಕಿದ್ದು ಹೊರಗಡೆನೇ ಲೋಡ್ಗಳು ಸಿಗ್ತಾವಲ್ಲ ಅವೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದು ಕೂಡ ಒಳ್ಳೆ ಹೈವೇನೇ ಮಾಡ್ತಾ ಇದ್ದಾರೆ ನೋಡಲ್ಲಿ ಕಾಣ್ತಿದ್ದಾರೆ ಲೈಟು, ಅದೆಲ್ಲ ಹೈವೇ. ಇದು ಏನಪ್ಪ ಅಂದರೆ ಹೈವೇ, ಇದು ಡಾಬಸ್ಪೇಟೆಯಿಂದ ಹೊಸೂರ್ ತನಕ ಒಳ್ಳೆ ಹೈವೇ, ಟಾಪ್ ಆ್ಯಂಡ್ ಟಾಪ್ ರೋಡ್ ಆಗಿಬಿಡುತ್ತೆ. ತಮಿಳ್ನಾಡು ಕಡೆ ಏನಾದರೂ ಹೋಗೋಂಥ ಗಾಡಿಗಳು ಇನ್ಮೇಲೆ ಏನು ಬರ್ತಾಯಿದ್ರು ನೆಲಮಂಗ್ಲ ಮತ್ತು ನೈಸ್ ರೋಡ್ ಹತ್ಕೊಂಡೆಲ್ಲ ಹೋಗ್ತಾ ಇದಾರಲ್ಲ, ಅಲ್ಲಿ ಹೊಸೂರು ರೋಡು ಎಲ್ಲ ಜಾಮ್ ಮಾಡ್ಕೊತ ಇದಾರಲ್ಲ ಹತ್ತಿಬೇಲೆ, ಅಲ್ಲೆಲ್ಲ ಆಟೋಲ್ ಹತ್ರ ಆ ಸೀನ್ ಇರಲ್ಲ. ಏನು ಒಂದರಿಂದ ಎರಡು ಅವರ್ ತನಕ ಟೈಮು ಸೇವ್ ಆಗುತ್ತೆ, ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು, ಇಲ್ಲ ಅಂತ ಜಾಸ್ತಿನೂ ಏನು ಆಗಲ್ಲ ಅನಿಸುತ್ತೆ. ಒಟ್ಟಿನ ಟೈಮ್ ಅಂತೂ ಸೇವ್ ಆಗುತ್ತೆ, ಲಾರಿಯವ್ರಿಗಂತೂ ಒಳ್ಳೆ ಇದು ಉಪಯೋಗ ಈ ರೋಡು. ಆದರೆ ಇನ್ನೇನು ಕಂಪ್ಲೀಟ್ ಆಗುತ್ತೆ ಇನ್ನೊಂದು ವರ್ಷ, ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ ರೋಡು. ಈಗ ನಾವು ಇದು ಈ ಕಡೆ ಏನೋ ದೇವನಹಳ್ಳಿ ಹೊಸಕೋಟೆಗೆ ಏನೋ ಹೋಗ್ಬೇಕಂತಂದ್ರೆ ಇದೇ ರೋಡ್ ಹತ್ಬಿಡೋದು. ದೇವನಹಳ್ಳಿ ಆದ ತಕ್ಷಣ ಈ ರೋಡ್ ಹತ್ಬಿಟ್ರೆ ಸೀದಾ ಹೊಸಕೋಟೆ ಹೋಗ್ಬಿಡ್ಬೋದು. ಮೊದಲಾಗಿದ್ದರೆ ದೇವನಹಳ್ಳಿಯಿಂದ ಮತ್ತೆ ಅಲ್ಲೆಲ್ಲ ಸುತ್ತಾಕೊಂಡು ಸಿಟಿ ಒಳಗೆ ಹೋಗಿ ಅಲ್ಲೆಲ್ಲ ಹೋಗ್ಬೇಕಾಗಿತ್ತು, ಇವಾಗ ತಲೆನೋವಿಲ್ಲ. ರೋಡ್ ಒಂದು ಕಂಪ್ಲೀಟ್ ಆಗಿಬಿಟ್ರೆ ತಮಿಳ್ನಾಡು ಕಡೆ ಮತ್ತೆ ಆ ಕಡೆ ಎಲ್ಲ ಓಡಾಡೋಕ್ಕೆ ಏನು ತೊಂದರೆ ಇಲ್ಲ ಬಿಡ್ರಿ, ಆರಾಮಾಗಿ ಓಡಾಡ್ಬೋದು. ಇನ್ನೇನು ದೇವನಹಳ್ಳಿ ಸಿಕ್ತು, ದೇವನಹಳ್ಳಿ ಎಂಟ್ರೆನ್ಸ್ದು ರೈಲ್ವೆ ಟ್ರ್ಯಾಕ್ ಇದು. ಈಗ ನೋಡಿ ಸ್ನೇಹಿತರೆ ಹೈವೇಗೆ ಜಾಯ್ನ್, ಅದೇ ಲೆಫ್ಟ್ ಎತ್ಕೊಂಡ್ಬಿಟ್ರೆ ಸೀದ ಚಿಕ್ಕಬಳ್ಳಾಪುರ, ಚಿಕ್ಕಬಳ್ಳಾಪುರದಿಂದ ಹೈವೇ ಹಿಡ್ಕೊಂಡು ಹೋಯ್ತಾ ಇರೋದೆ. ಇಲ್ಲಿಂದ ಏನು ತಲೆ ನಮಗೆಲ್ಲ ರೋಡ್ ಬೇಗ ಸಾಗುತ್ತೆ. ಸಿಗ್ನಲ್ ಗಿಗ್ನಲ್ ಎಲ್ಲ ಆಫ್ ಮಾಡ್ಬಿಟ್ಟಿರ್ತಾರೆ ನೈಟ್ ಟೈಮಲ್ಲಿ. ಆಕ್ಸಿಡೆಂಟ್ ಮಾಡೋ ಜಸ್ಟ್ ಮಿಸ್ಸು, ಅವನು ಯಾರ ಮರೆ ಅವನು ಹಂಗೆ ಬಂದ್ಬಿಟ್ಟ. ಛೇ ನೋಡಿದ್ರ ಸ್ನೇಹಿತರೆ, ತಮಿಳ್ನಾಡು ಗಾಡಿ ಅವನು ಕಟ್ಟಿಗೆ ಲೋಡ್ ಮಾಡ್ಕೊಂಡು ಬಂದ ರೋಡ್ ಮಾಡೋಕ್ಕೆ, ಇವನು ಟ್ರೈಲರ್ ಗಾಡಿ ಅವನು ಸ್ವಲ್ಪ ನಿಧಾನ ಮಾಡಬೇಕಾಗಿತ್ತು. ಇವನು ಬಂದ ಸ್ಪೀಡಲ್ಲೇ ಹಂಗೆ ಹೋಗ್ತಾವನೆ, ಬ್ರೇಕ್ ನಡೀತಿಲ್ಲ, ಅದ್ರ ಕೋದ್ಮೇಲೆ ಬ್ರೇಕ್ ಹಿಡ್ದ. ಸ್ವಲ್ಪ ಮಿಸ್ ಆಗಿದ್ರೆ ಆಕ್ಸಿಡೆಂಟ್ ಆಗೋದು, ಜಸ್ಟ್ ಮಿಸ್ ಆಯಿತು. ಏನೇನು ಕತೆ ಮಾಡ್ಕೊಂತಾರಪ್ಪ, ಸಿಗ್ನಲ್ ಅದೇ ಸಿಗ್ನಲ್ ಆಫ್ ಮಾಡಿರ್ತಾರಲ್ಲ ಅದೇ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ ನೋಡ್ರಿ, ಸಿಗ್ನಲ್ ಆಫ್ ಮಾಡೋದ್ರಿಂದನೇ ಈ ಪ್ರಾಬ್ಲಮ್ ಆಗೋದು. ಆನ್ ಮಾಡಿ ಇಟ್ಟಿದ್ರೆ ಅವನು ಸ್ಲೋ ಮಾಡ್ಕೊಂಬರೋನು, ಏನೇನು ಎಡ್ವರ್ಟ್ ಮಾಡ್ಕೊಂತಾರೆ ನೋಡ್ರಿ. ನೋಡಿ ನಾನು ಹೇಳದ್ನಲ್ಲ ರೋಡು, ಇದೇ ರೋಡು ದೇವನಹಳ್ಳಿಯಿಂದನೂ ಔಟರ್ ಕೊಟ್ಬಿಟ್ಟವನೆ. ಈ ರೋಡ್ ಒಂದು ಹಾಕ್ಬಿಟ್ರೆ ತೊಂದರೆ ಇಲ್ಲ ನೋಡ್ರಿ. ರೋಡ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಗಾಡಿ ಅದ್ರ ಮೇಲೆ ಓಡಿಸಿದ್ದೀನಲ್ಲ, ಚೆನ್ನಾಗಿದೆ, ನೈಸ್ ಆಗೈತೆ ರೋಡು. ಅಲ್ಲಲ್ಲಿ ಫೈನಲ್ ಟಚಪ್ಗಳು ಮಾಡ್ಬೇಕನ್ಸುತ್ತೆ, ಇನ್ನು ಫ್ಲೈಓವರ್ಗಳು ಅಲ್ಲಿ ಇಲ್ಲಿ ಹತ್ರ, ಅಲ್ಲಿ ಮಾತ್ರ ಕೆಲಸಗಳು ಇರಬೇಕಷ್ಟೇ. ರೋಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತೆ, ಒಂದು 80% ಆಗೈತೆ. ರೇಸರ್ ರೇಸರ್ ಗುಡ್ತಾರೆ ಹೊಡಿತಾರೆ ಇಲ್ಲಿ ಮಹೀಂದ್ರ ಗಡಿ ಕಲ್ಗಡಿಗಳು ಮಾತ್ರ ಸುಮ್ಮನೆ ಚಚ್ತಾ ಇರ್ತಾರೆ ಹಾಕೊಂಡು. ಈ ಖಾಲಿ ಗಡಿ ಪರವಾಗಿಲ್ಲ, ಲೋಡ್ ಗಡಿಯಿಂದ ಹಾಕೊಂಡು ಚಚ್ತಾ ಇರ್ತಾರೆ. ಚಿಕ್ಕಬಳ್ಳಾಪುರ ಎಲ್ಲ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ, ವೇಮೆಂಟ್ ಮಾಡಿಸ್ಬೇಕು. ವೇಮೆಂಟ್ ಅಲ್ಲೆಲ್ಲೂ ಮಾಡಿಸಿಲ್ಲ, ಮುಂದೆ ಎಲ್ಲರೂ ನೋಡಬೇಕು ಕಾಟ ಆಯ್ತಾ ಅಂತ. ಮ್ಯಾಪಲ್ಲಿ ನೋಡಿದೆ ಅದು ರೈಟ್ ಸೈಡ್ ಇತ್ತು, ಹೋಗಿ ಎಬ್ಬರುಸ್ತೇ ಅವನು ಎದಾಡಲಿಲ್ಲ, ಮಲಗ್ಬಿಟ್ಟವ್ರೆ ಫುಲ್ಲು, ಎಷ್ಟೇ ಬರ್ಸಿದ್ರು ಎದಾಡಲಿಲ್ಲ. ಮುಂದೆ ಯಾವ್ದಾರ ಕಾಟ ನೋಡಬೇಕು.
ಒಟ್ಟಿನಲ್ಲಿ ಬಾಗೇಪಲ್ಲಿ ಹತ್ರ ಹೋಗೋದ್ರೊಳಗಡೆ ಮಾಡಿಸ್ಕೊಂಡ್ರೆ ಒಳ್ಳೇದು, ಯಾಕಂದ್ರೆ ಅಲ್ಲಿ ಆರ್ ಟಿ ಓ ಚೆಕ್ ಪೋಸ್ಟ್ ಬೇರೆ ಐತಲ್ಲ, ಹಂಗಾಗಿ ನೋಡೋಣ. ಕಾಟ ಸಿಗಲಿಲ್ಲ, ಕಾಟ ಮುಂದೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಇಲ್ಲಿ ಜಿಯೋ ಬಂಕ್ ಹತ್ರ ಹಾಕಿದ್ದೀನಿ ಗಾಡಿನ. ಜಿಯೋ ಬಂಕ್ ಹತ್ರ ಇಲ್ಲೇ ಒಂದು 10,000 ಡೀಸೆಲ್ ಹಾಕ್ಸ್ಕೊಬಿಟ್ಟು, ಅದಿಟ್ಟು ಒಂದು ಹಾಫ್ ಟ್ಯಾಂಕ್ ಇತ್ತು ಡೀಸೆಲ್ಲು. ಆಂಧ್ರದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಲ್ಲ ಡೀಸೆಲ್ಲು, ಹಂಗಾಗಿ ಆ ಗಾಡಿ ಮತ್ತು ಈ ಗಾಡಿ ಎರಡಕ್ಕೂ ಹಾಕ್ಸ್ಕೊಬಿಟ್ಟು ಮುಂದೆ ಪೇಮೆಂಟ್ ಮಾಡಿಸ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡೋಣ. ಡೀಸೆಲ್ ಎಲ್ಲ ಹಾಕಿಸ್ಕೊಂಡಾಯ್ತು, ಈಗ ಹೊರಡ ಟೈಮು. ಏನೋ ಪೇಮೆಂಟು ಅನಂತಪುರದಲ್ಲಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ, ಅಲ್ಲೇ ಹೋಗ್ಬಿಟ್ಟು ಮಾಡಿಸ್ಕೊಂಡ್ರಾಯ್ತು. ಈಗ ಸದ್ಯಕ್ಕೆ ಹೊರಡೋಣ. ಎಲ್ಲ ಈ ಬಂಕಲ್ಲೇ ಡೀಸೆಲ್ಲು ಹಾಕ್ಸ್ಕೊಳಕ್ಕೆ ನಿಲ್ಸ್ಕೊಬಿಟ್ಟವ್ರೆ, ಯಾಕಂದ್ರೆ ಮುಂದೆ ಆಂಧ್ರ ಸಿಗುತ್ತಲ್ಲ, ಹಂಗಾಗಿ ಅಲ್ಲಿ ಡೀಸೆಲ್ ರೇಟ್ ಜಾಸ್ತಿ ಅಂದ್ಬಿಟ್ಟು ಇಲ್ಲೇ ಹಾಕ್ಸ್ಕೊಂಬಿಡ್ತಾರತ್ತ. ಇನ್ನೇನು ಸಿಗೋಬಿಟ್ಟೆ ಫಾರಿನ್ ಥರ ಮಾಡ್ಬಿಟ್ಟವ್ರೆ ಬಂಕು, ಇದು ಜಿಯೋ ಬಂಕು. ಫಾರಿನ್ ಕಡೆ ಇರ್ತಾವಲ್ಲ ರೆಸ್ಟೋರೆಂಟು, ಕಾಫಿ ಶಾಪು ಎಲ್ಲ ಆ ಟೈಪಲ್ಲಿ ಮಾಡವ್ರೆ. ಇವಾಗ ಕರ್ನಾಟಕ ಬಾರ್ಡ್ರ್ ಬಿಟ್ಟು ಆಂಧ್ರ ಎಂಟ್ರಿ ಆಗಿದ್ದೀವಿ. ಬಾಗೇಪಲ್ಲಿ ಟೋಲ್ ಹತ್ರ ಇದೆಯಲ್ಲ ಆರ್ ಟಿ ಓ ಚೆಕ್ ಪೋಸ್ಟು, ಅದನ್ನು ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಈಗೆಲ್ಲ ಆಂಧ್ರದಲ್ಲಿದ್ದೀನಿ, ಇವಾಗ ಮುಂದೆ ಆಂಧ್ರ ಚೆಕ್ ಪೋಸ್ಟ್ ಸಿಗ್ಬೋದು ಆರ್ ಟಿ ಓ ಚೆಕ್ ಪೋಸ್ಟು. ಇವಾಗ ಗೋರಂಟ್ಲ ರೋಡು ಫಲಸಮುದ್ರಮ್ಮು, ಫಲಸಮುದ್ರ ಅನ್ನೋ ಊರ ಇದು. ಇಲ್ಲಿ ಟೀ ಕುಡಿಯೋಕ್ಕಿಂತ ನಿಲ್ಲಿಸ್ದೆ ಟೀ ಕುಡ್ಕೊಂಡು ಹೊರಡ್ತಾ ಇದ್ದೀನಿ. ಆ ಗಾಡಿ ಹೋಯ್ತು ಮುಂದೆ, ಅವ್ರೇನು ಟೀ ಗೀ ಕುಡಿಯೋಕ್ಕೆ ನಿಲ್ಸೋದೇ ಇಲ್ಲ, ಅವರು ಸುಮ್ಮನೆ ಹೋಯ್ತಾ ಇರ್ತಾರೆ, ಟೀನೇ ಕುಡಿಯಲ್ಲ ಅವರು. ರೋಡ್ ಮಾತ್ರ ಹೋಗೋದೇ ಗೊತ್ತಾಗಲ್ಲ ನೋಡ್ರಿ. ಮುಂಚೆ ಹೈದ್ರಾಬಾದು ಹೋಗಿಲ್ಲ, ಹೈದ್ರಾಬಾದಲ್ಲಿ ನೋಡಾಡ್ತಾ ಇದ್ದೋ, ಆ ಕಡೆಯಿಂದ ಸಿಮೆಂಟ್ ಲೋಡ್ ಮಾಡ್ಕೊಬರೀವು. ಏನು ಬೆಳಗ್ಗೆ 11 ಗಂಟೆಗೆಲ್ಲ ಬಿಟ್ಬಿಟ್ರೆ ರಾತ್ರಿ 12 ಗಂಟೆಗೆಲ್ಲ ಬೆಂಗಳೂರಲ್ಲಿ ಇರ್ತಾ ಇದ್ದೆ. ಅದು ಎಲ್ಲಿ ನಾಲ್ಗೊಂಡಾಯಿಂದ ಬಿಡ್ತಾ ಇದ್ದಿದ್ದು. ರೋಡ್ ಮಾತ್ರ ಚೆನ್ನಾಗಿ ಸಾಗುತ್ತೆ ಹೈದರಾಬಾದ್ ಲೈನಲ್ಲಿ, ಆದರೆ ಒಂದು ಸ್ವಲ್ಪ ಶನಿವಾರ ಮತ್ತು ಭಾನುವಾರ ವೀಕೆಂಡ್ಗಳಲ್ಲಿ ಒಂದು ಸ್ವಲ್ಪ ರೋಡು ಬಿಸಿ ರೋಡ್ ಆಗಿಬಿಡುತ್ತೆ, ವೆಹಿಕಲ್ಗಳು ಜಾಸ್ತಿ ಎಲ್ಲ ಔಟ್ ಸೈಡ್ ಬಂದುಬಿಡ್ತಾರಲ್ಲ, ಹಂಗಾಗಿ. ಈಗ ಟೈಮು 3:30 ಆಗೈತೆ ಕರೆಕ್ಟಾಗಿ. ಈ ಟೈಮಲ್ಲಿ ಈ 2 ಗಂಟೆಯಿಂದ ಹೆಚ್ಚು ಕಮ್ಮಿ ಒಂದು 4-5 ಗಂಟೆ ಒಳಗಡೆ ಈ ಟೈಮ್ ಏನು ಗಾಡಿ ಕಂಟಿನ್ಯೂಸ್ ಓಡಿಸ್ಕೊ ಬಂದಿರ್ತಾರಲ್ಲ ಕೆಲವರು, ಅಂತ ಕೆಲವ್ರು ಏನಾಗುತ್ತೆ ನಿದ್ದೆ ಬಂದ್ಬಿಡುತ್ತಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನು ಮಾಡ್ತಾರೆ ಅಂತಾರೆ, ಸೈಡಿಗೆ ಹಾಕಿ ಮಲ್ಕೊಂಬಿಟ್ರೆ ಒಳ್ಳೆಯದು. ಹಿಂದ್ಗಡೆ ಒಂದು ಗಾಡಿ ಹೋಯ್ತು, ಅದು ಪಾಸ್ ಆಯಿತು, ನಾನು ವೀಡಿಯೋ ಮಾಡಲಿಲ್ಲ. ಎಳ್ದಾಡ್ಕೊಂಡು ಹೋಗ್ತಾ ಇದ್ದೆ ರೋಡಲ್ಲಿ, ರೈಟ್ ಸೈಡ್ಗೆ ಹೋಗೋನು, ಇನ್ನೇನು ಡಿವೈಡರ್ ಮೇಲೆ ಟಚ್ ಆಗಬೇಕು ಅನ್ನೋ ಆ ಟೈಮಲ್ಲಿ ಲೆಫ್ಟ್ಗೆ ಎಳ್ಕೊಳೋನು, ಮತ್ತೆ ಇನ್ನೇನು ರೋಡಿಂದ ಕೆಳಕ್ಕೆ ಲೆಫ್ಟಿಗೆ ಆಚೆ ಹೋಗಬೇಕು ಅನ್ನೋ ಟೈಮಲ್ಲಿ ಮತ್ತೆ ಎಳ್ಕೊಳೋನು. ನನಗೆ ಅರ್ಥ ಆಯಿತು ನಿದ್ದೆ ಬರ್ತಾಯ್ತು ಅವನಿಗೆ ಅಂತ. ಆಮೇಲೆ ಹತ್ರ ಹೋಗ್ಬಿಟ್ಟು ಆರನ್ ನೋಡಿದೆ, ಆರನ್ ನೋಡಿದಾಗ ಒಂದು ಸ್ವಲ್ಪ ಎಚ್ಚರ ಆದ ಅವನು. ಹಂಗಾಗಿ ಕೆಲವರು ನಿದ್ದೆ ಒಳಗಡೆ ಎಷ್ಟೋ ದೂರ ಓಡಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ, ನಾನು ಅಷ್ಟೇ. ಒಂದೊಂದು ಟೈಮಲ್ಲಿ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗ್ತಲೇನೆ, ಅವಾಗ ನಿದ್ದೆ ಒಳಗೇ ಹೋಗ್ಬಿಡ್ತಿದ್ದೆ ಒಂದು 1/2 ಕಿಲೋಮೀಟ್ರು ಹತ್ತತ್ರ ಹಿಂಗೆ ರೋಡು, ಮಾಮೂಲಿ ಒಂದೇ ರೂಟ್ ಓಡಾಡಬೇಕಾದ್ರೆ ಹಂಗಾಗ್ಬಿಡ್ತವೆ, ಡೇಂಜರು ಸ್ನೇಹಿತರೆ ಅದು. ಆ ಥರ ಎಲ್ಲ ಓಡಾಡೋದು ನಿದ್ದೆ ಒಳಗೆಲ್ಲ ಗಾಡಿ ಓಡಿಸ್ಲೇಬೇಡ್ರಿ. ಬೇರೆಯವ್ರು ಆ ಥರ ನಿದ್ದೆ ಮಾಡ್ಬೇಕಾದ್ರೆ ಏನಾರು ರೋಡಲ್ಲಿ ಏನಾರು ಎಳ್ದಾಡ್ತಾ ಇದಾರೆ ಗಾಡಿ ಅಂತ ಕಾಣ್ತಾ ಆರಾಮ ನೋಡಿದ್ಬಿಟ್ಟು ಸೈಡ್ ಮಾಡಿರಿ, ಸೈಡ್ಗೆ ಹಾಕೊಳ್ಳಿ ಅವರು. ನೋಡಿ ಸ್ನೇಹಿತರೆ, ಕಿಯಾ ಕಾರ್ದು ಪ್ಲಾಂಟು ಕಾರ್ಗಳು ತಯಾರಾಗೋ ಜಾಗ, ಸಿಕ್ಕಾಪಟ್ಟೆ ದೊಡ್ಡದು ಇದು ಪ್ಲಾಂಟು. ಏನು ಅಸೆಂಬಲ್ ಮಾಡ್ತಾರೋ ಇಲ್ಲ ಸ್ಪೇರ್ ಪಾರ್ಟ್ಸ್ ತರಿಸ್ಕೊಂಡು ಅಥವಾ ಇಲ್ಲೇ ಎಲ್ಲ ಸ್ಪೇರ್ ಪಾರ್ಟ್ಸು ತಯಾರಿಸ್ತಾರೋ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಿಟ್ಟು ಕಿಯಾ ಕಾರ್ಗಳು ಅಸೆಂಬಲ್ ಆಗೋದು ಇದು ಬಿಟ್ಟು ಇಲ್ಲೇ ತಯಾರಾಗೋದು. ಗಾಳಿ ಮಾತ್ರ ಸಖತ್ ಬೀಸ್ತಾ ಇದೆ ಇಲ್ಲಿ, ಏನು ಗಾಳಿ ಅಂತೀರಾ, ಹೆವಿ ಗಾಳಿ.
ತಣ್ಣು ಹೊಡಿತಾ ಇದ್ದಂಗೆ ಸುಮಾರು ಒಂದು 5 ಕಿಲೋಮೀಟರ್ ಹಿಂದೆನೆ ಕಾಣುತ್ತೆ ಇದು ಕಿಯಾ ಅನ್ನೋದು ಅಂದ್ರೆ ಹೈದರಾಬಾದ್ ಕಡೆಯಿಂದ ಬರಬೇಕಾದ್ರೆ ಆ ಕಡೆಯಿಂದ ಬರೋ ರೂಟ್ ಅಲ್ಲಿ 5 ಕಿಲೋಮೀಟರ್ ಮುಂಚೆನೆ ಕಾಣುತ್ತೆ ಕಿಯಾ ಅನ್ನೋ ಇದು ಮುಂಚೆ ರೌಂಡ್ ಶೇಪ್ ಅಲ್ಲಿ ಏನೋ ಇಟ್ಬಿಟ್ ಕಿಯಾ ಅಂತ ಹಾಕಿದ್ರು ಅದೇನ್ ತಗದಾಕಿರಂಗ ಅವರೇ ಅದನ್ನ ತಗದಾಕಿದ್ರೋ ಇದೆಯೋ ಗೊತ್ತಿಲ್ಲ ಲೋಗೋ ಚೇಂಜ್ ಆಗಿರುತ್ತೆ ನೋಡಿ ಇಲ್ಲಿ ಇದು ನಿಂತಿದ್ದಾವೆ ನೋಡಿ ಇಲ್ಲಿ ಕಂಟೈನರ್ ಗಾಡಿಗಳು ಇವೆಲ್ಲ ಲೋಡ್ ಮಾಡ್ಕೊಂಡು ಹೋಗ್ತವೆ ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತವೆ ನಮ್ಮ ಕರ್ನಾಟಕದಲ್ಲೂ ಓಡಾಡ್ತವೆ ಅದಕ್ಕೆ ಕಡಿಗೆ ಕಾರಣ ಸಾಗಿಸ್ತವೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೋಡಿ ಅನಂತಪುರ ರೀಚ್ ಆಗಿದ್ದೀನಿ ಆಲ್ರೆಡಿ ಬೆಳಕಾಗಿ ಹೋಗೈತೆ 5:30 ಟೈಮ್ ಇವಾಗ ಓವರ್ಲೋಡ್ ಇರೋದ್ರಿಂದ ರೋಡೇ ಸಾಗ್ಲಿಲ್ಲ ಹಂಗಾಗೋಯ್ತು ಇನ್ನೇನ ಇಲ್ಲಿಂದ ಒಂದು 9 ಕಿಲೋಮೀಟರ್ ಅಷ್ಟೇನೆ ಅನ್ಲೋಡ್ ಪಾಯಿಂಟ್ ಲೊಕೇಶನ್ ಕಳ್ಸವ್ರೆ ಲೊಕೇಶನ್ ಹತ್ರ ಹೋಗ್ಬೇಕು ವೇಮೆಂಟ್ ಇಲ್ಲ ಐತೆ ಮುಂದೆ ವೇಮೆಂಟ್ ಇಲ್ಲೇ ಮಾಡ್ಸ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಹಿಂದ್ಗಡೆ ಎಲ್ಲೂ ವೇಮೆಂಟ್ ಮಾಡ್ಸಕ್ ಆಗಿಲ್ಲ ಆರ್ ಟಿ ಓ ಚೆಕ್ ಪೋಸ್ಟ್ಗಳು ಹಂಗಂಗೆ ಹಿಂಗಂಗೆ ಮಾಡ್ಕೊಂಡ್ ಬಂದಿದ್ದಾಯ್ತು ಹಂಗಾಗಿ ಇಲ್ಲೇ ವೇಮೆಂಟ್ ಮಾಡ್ಸ್ಕೊಂಡ್ಬಿಟ್ಟು ಅನ್ಲೋಡ್ ಪಾಯಿಂಟ್ ತಗೊಂಡು ಹೋಗಕ್ಕೆ ಇವಾಗ ಸಮಸ್ಯೆ ಆಗಿರೋದು ಸ್ನೇಹಿತರೆ ಇವಾಗ ಸುಮಾರು 3-4 ವೇಮೆಂಟ್ ಹತ್ರ ಹೋದೆ ಎಲ್ಲ ಹುಡುಕಾಡಿ ಹುಡುಕಾಡಿ ಸಾಕೋಗೋಯ್ತು ಎಲ್ಲ 50 ಟನ್ ಒಳಗಡೆ ಕಾಟಗಳೇನೆ ಯಾವು ಜಾಸ್ತಿ ಇಲ್ಲ ಇದು ಓವರ್ಲೋಡ್ ಇರೋದ್ರಿಂದವ ಯಾರೋ ಕಾಟ ಮಾಡ್ತಾ ಇಲ್ಲ ಎಲ್ಲ ಎರರ್ ಅಂತ ತೋರಿಸ್ತೈತೆ ಬೇರೆ ಕಾಟ ನೋಡ್ಕೊಳ್ಳಿ ಇಲ್ಲ ಆಗಲ್ಲ ಅಂತಾನೆ ಹೇಳ್ತಾವ್ರೆ ಇನ್ನೊಂದು ಅದ ಬಳ್ಳಾರಿ ರೋಡ್ ಇದು ಇಲ್ಲೇನೋ ಐತೆ ಅಂತ ಹೇಳಿದ್ರು ಗೊತ್ತಿಲ್ಲ ಇಲ್ಲ ನೋಡಬೇಕು ಇಲ್ಲ ಇಲ್ಲಂದ್ರೆ ಮತ್ತೆ ವೇಮೆಂಟ್ ಸಿಗಲ್ಲ ಈ ರೋಡಲ್ಲಿ ಬಳ್ಳಾರಿ ರೋಡ್ ಅದನ್ನ ಐತೆ ಅಂತ ಹೇಳೋರೆ ನೋಡೋಣ ಮುಂದೆ ಸಿಕ್ಕರೆ ಆಯ್ತು ಇಲ್ಲಾಂದ್ರೆ ಇಲ್ಲಿಂದ ಏನೇ ಪಾಯಿಂಟ್ ಹತ್ರ ಬಂದ್ಬಿಡುತ್ತೆ ಇಲ್ಲಿಂದ ಒಂದು ಬರೀ ಒಂದು 5 ಕಿಲೋಮೀಟರ್ ಅಷ್ಟೇನೆ ಕೊನೆದಾಗ ಸಿಕ್ತು ವೇಮೆಂಟು ನಾನು ಇಲ್ಲಿ ಸಿಗಲ್ವ ಅಂದ್ಕೊಂಡೆ ಇಲ್ಲೇ ಸಿಕ್ತು ವೇಮೆಂಟ್ ಮಾಡಿಸ್ಕೊಂಡು ಬೇರೆ ಬೈಕಲ್ಲಿ ಹೋಗ್ತಾ ಇದಾರಲ್ಲ ಮುಂದಗಡೆ ಚಿಕ್ಕ ರೋಡ್ ಇದು ಹಳ್ಳಿ ರೋಡು ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ನನ್ನ ಗಾಡಿಯಿಂದ ಅದು 16 ಮಿಲ್ ಗಾಡಿಯಿಂದ ಬರ್ತೈತೆ ಹಿಂದ್ಗಡೆ ಇದೆ ಗಾಡಿ ಅದು ಮುಂದೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅನ್ಸುತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರೇನೆ ಹಳ್ಳಿ ರೋಡು ಸಿಕ್ಕಾಪಟ್ಟೆ ಚಿಕ್ಕ ರೋಡು ಇದು ಗಾಡಿಗಳು ಟರ್ನ್ ಮಾಡೋದೇ ಕಷ್ಟ ಇಲ್ಲಿ 6 ವೀಲ್ ಟರ್ನ್ ಮಾಡೋದೇ ಕಷ್ಟ ಅಂತ ಕಡೆ 14 ವೀಲ್ ಟರ್ನ್ ಮಾಡೋಕ್ಕೆ ಕರ್ಕೊಂಡು ಹೋಯ್ತವನಲ್ಲ ಈ ವಯ್ಯ ಹಳ್ಳಿಗಳು ಫುಲ್ಲಿದು ಎಷ್ಟು ದೂರ ಐತೆಯೋ 3 ಕಿಲೋಮೀಟರ್ ಅಂದ್ಬಿಟ್ಟು 6 ಕಿಲೋಮೀಟರ್ ಕರ್ಕ ಬಂದವನೆ ಇನ್ನು ಹೋಯ್ತಾನೆ ಅವನೇ ಇನ್ನು ಎಷ್ಟು ದೂರ ಚಿಕ್ಕ ರೋಡಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ಇಲ್ಲೆಲ್ಲ ಜನಗಳು ಜಾಗನೇ ಬಿಡಲ್ಲ ಇಲ್ಲಿ ಆರ ನೋಡಿದ್ರೆ ಒಂಥರ ಏನೋ ತಿನ್ನ ಒಂಥರ ಏನೋ ಒಂದು ತುರುಗುಡ್ಕೊಂಡು ನೋಡ್ತಾರೆ ಆರ ನೋಡಿಯಂಗೆ ಇಲ್ಲ ಇಲ್ಲಿ ಅದು ನಾನು ನೋಡಿದ ಈ ಆರನ್ನು ಸಿಟಿ ಆರನ್ನು ಹೊಡೆದಿದ್ದು ಏರ್ ಆರನ್ನು ಹೊಡೆದಿಲ್ಲ ಅದಕ್ಕೇ ಮಕ ಒಂಥರ ಹಿಂಗೆ ಮಾಡ್ಕೋತಾರೆ ಅದೇ ಒಂದೊಂದೂರಲ್ಲಿ ಒಂದೊಂದು ಜನಗಳು ಎಲ್ಲ ಥರ ಜನಗಳನ್ನೂ ನೋಡಬೇಕು ಎಲ್ಲ ಥರ ಜನಗಳನ್ನೂ ಫೇಸ್ ಮಾಡಬೇಕು ನೋಡ್ರಿ ಡ್ರೈವಿಂಗ್ ಲೈಫಲ್ಲಿ ಕಳಿಸ್ಬೇಕಾದ್ರೆ ಒಟ್ಟಿಗೆ ಒಂದೇ ಲೊಕೇಶನ್ ಕಳಿಸ್ಬಿಟ್ರೆ ಆಗೋಯ್ತಪ್ಪ ಅಂಥದ್ರಲ್ಲಿ ಇವ್ರು ಹಂಗೆ ಮಾಡಲ್ಲ ಲೊಕೇಶನ್ ಕಳಿಸಿದ್ರು ಅದು ಯಾವುದೋ ಮೇನ್ ರೋಡ್ ಹತ್ರ ನಾನು ಅದೇ ಅನ್ಲೋಡಿಂಗ್ ಪಾಯಿಂಟ್ ಆಹಾ ಮೇನ್ ರೋಡ್ ಪಕ್ಕನೇ ಐತಲ್ಲಪ್ಪ ಅಂತ ಖುಷಿಯಾಗ್ಬಿಟ್ಟಿದ್ದೆ ಆಮೇಲೆ ಅಲ್ಲೇ ಇರಿ ಬರ್ತೀನಿ ಅಂದ್ಬಿಟ್ಟು ಬಂದು ಕರ್ಕೊಂಡೋಯ್ತವನೆ ಭಯ್ಯ ಒಳಗಡಿಕೆ ಅಲ್ಲಿಂದ ಸುಮಾರು ಒಂದು 8 ಕಿಲೋಮೀಟ್ರ್ ಬಂದಿದ್ದೀವಪ್ಪ ಇನ್ನೂ ಏನೋ ಒಂದು 2-3 ಕಿಲೋಮೀಟ್ರ್ ಹೋಗ್ಬೇಕೇನೋ ಕತೆ ಇಂಥ ಜಾಗಗಳೆಲ್ಲ ಗಾಡಿ ಹೊಡ್ಯಕ್ಕೆ ಬೇಜಾರಾಗ್ಬಿಡುತ್ತೆ ಮಾಮೂಲಿ ಕಾಡು ರೋಡ್ ಆದರೆ ಏನು ಹೋಗ್ಬಿಡ್ಬೋದು ಹಳ್ಳಿ ರೋಡ್ಗಳಲ್ಲಿ ಹಿಂಸೆ ಜನಗಳು ಕೆಲವು ಕಡೆ ಎಲ್ಲರೂ ನಾರ್ಮಲ್ ಆಗಿರಲ್ಲ ಗಲಾಟೆನೇ ಮಾಡೋಕ್ಕೆ ಬಂದ್ಬಿಡ್ತಾರೆ ಕೆಲವು ಕಡೆ ಜನಗಳು
ಅದೊಂದ್ ಬೇಜಾರು ನೋಡ್ರಿ. ಅರ್ಥ ಮಾಡ್ಕೊಂತಾರೆ ಕೆಲವು ಕಡೆ, ಆದ್ರೆ ಇಂಥ ಊರ್ ಕಡೆ ಒಂಥರ ಗುರ ಹಾಯಿಸ್ಕೊಂಡು ನೋಡೋದು, ಆವಾಜ್ಗಳು ಹಾಕೋದು, ಯಾಕೋ ಬಂದೆ ಇಲ್ಲಿ ಅಂತ ಕೇಳೋದು ಅವೆಲ್ಲ ಮಾಡ್ತಾರೆ. ಅದು ಬಂದಿರೋದು ಇವ್ರಿಗೆ ದೇವಸ್ಥಾನ ಕಟ್ಟಕ್ಕೆ ಕಲ್ಲು ತಗೋ ಬಂದಿರೋದು. ಆದ್ರೂ ಲಾರಿ ಅಂದ್ಬಿಟ್ರೆ ಒಂಥರ ನೋಡ್ತಾರೆ. ಯಾರು ಅಪೋಸಿಟ್ ಬಂದ ಹಿಂಗ ಹೋಗ್ಬಾ ಈ ಕಡೆ ಅಕ್ಕಪ್ಪ, ಲೆಫ್ಟ್ ಅಲ್ಲಿ ಜಾಗ ಇಲ್ಲ. ಕತೆ ಗುರು, ಇದಕ್ಕೇನೆ ಬೇಜಾರಾಗದು ಇಂಥ ಜಾಗಗಳಿಗೆ ಬರಕ್ಕೆ. ಯಾವ್ದು ಗುರು ಊರೊಳಗೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಬೀದಿ ಬೀದಿಲೆಲ್ಲ ಮೆರವಣಿಗೆ ಮಾಡ್ಸತ್ತಾರ, ಗಾಡಿ ಕರ್ಕೊಂಡು ಹೋಯ್ತವನಗಯ್ಯ. ಹಿಂಗ್ ಕಾರ್ ಕೆಟ್ಟೋಯ್ತಾ, ಹಿಂಗ್ ಓಡಿಸ್ತವನದ ಕಂಡಿ ಅಯ್ಯ. ಇದೇ ದೇವಸ್ಥಾನ ಇರಬೇಕು ಮೋಸ್ಟ್ಲಿ, ಅನ್ಲೋಡ್ ಪಾಯಿಂಟ್ ಮೋಸ್ಟ್ಲಿ ಇದೆ ಅನ್ಸುತ್ತೆ. ಎಲ್ಲ ಪಾಯಾಗಿ ಎಲ್ಲ ಇಟ್ಟವ್ರೆ, ಇದೇ ಇರಬೇಕು 100% ಇದೆ. ಬರೀ ಬರ ಹಂಗೆ ಮುಂದಕ್ಕೆ ಬರ್ರಿ. ಕಡೆ ಕಡೆ ಕಲ್ಲೈತೆ, ಬರಿ ಬರ್ರಿ. ಬಿಟ್ರು ಹೋಲ ಅಲ್ಲೇ ಇರ್ಲಿ. ಎರಡು ಗಾಡಿ ನಿಲ್ಲಿಸ್ಬಿಟ್ಟು ಟಾರ್ಪಲ್ ತೆಗ್ದಾಯ್ತು ಇವಾಗ. ಆ ಗಾಡಿ ತೆಗಿತವ್ರೆ, ಅದಕ್ಕೆ ಅಗ ಬಿಚ್ಕೊಟ್ಟು ಬಂದೆ. ಇವರು ಪಾಪ ಯಾರೋ ಪಾಪನ ಅಡ್ಡಾಡ್ಸಕ್ಕೆ ಅಂತ ಮೇಲ್ಗಡೆ ಎತ್ಕೊಂಡ್ರಿ. ಮೇಲ್ಗಡೆ ಕರ್ಕೊಂಡಾಯ್ತು, ಇವಾಗ ಕೆಳಗಡೆ ಕೇಳ ಇಳ್ಸಕ್ಕೆ ನೋಡ್ತವ್ರೆ. ಇವನು ಅಣ್ಣ, ಅಣ್ಣನಿಗಿಂತ ತಮ್ಮ ಒಂದು ಸ್ವಲ್ಪ ಜಾಸ್ತಿ ಭಾರ ಹೊತ್ಕೊ ಬಂದ್ಬಿಟ್ಟವನೆ. ಅವನಿಗೆ ಜಾಸ್ತಿ ಕೆಪಾಸಿಟಿ ಕೊಟ್ಬಿಟ್ಟಿದಾರಲ್ಲ, ಹಂಗಾಗಿ ಅವನಿಗೇನೇ ಕೆಪಾಸಿಟಿ ಕೊಟ್ಟರು ಅಣ್ಣ ಅಣ್ಣನೇ, ಇವನು ಅವನ ತಮ್ಮ ತಮ್ಮನೇ. ಕ್ರೇನ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಟೂ ವೀಲರ್ ಬೈಕ್ನ ಕೊಟ್ಟು ಕಳಿಸಿದ್ರು ತಿಂಡಿ ತಿನ್ಕೊಂಬವಾಗಿ ಅಂತ. ಅದು ಅವರೇನೇ ದುಡ್ಡು ಕೊಟ್ಬಿಟ್ಟು ಕಳಿಸಿದ್ರು, ನಾವಲ್ಲೇ ತಿನ್ಕೊಂಬಿಟ್ಟು ಪಾರ್ಸಲ್ ಎತ್ಕೊಂಡು ಹೋಗ್ತಾಯಿದ್ದೀವಿ ಇನ್ನೊಬ್ಬರಿಗೆ. ನೋಡೋಣ ಬನ್ನಿ, ಕ್ರೇನ್ ಬಂದಿದ್ರೆ ಹಾಗೆ ಗಾಡಿ ಖಾಲಿ ಮಾಡ್ಸೋಣ. ಟ್ರೈನ್ ಇವಾಗ ಬಂತು, ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಟಾರ್ಪಲ್ ಕಲ್ಲಡಿ ಸಿಗಾಕೋಬಿಟ್ಟೈತೆ, ಹಂಗಾಗಿ ತೆಗಿತಾ ಇರೋದು. ಈಗ ಮಧ್ಯಾಹ್ನ ಊಟ ಕೂಡ ಅವರೇ ತಂದುಕೊಟ್ರು, ಜಾಸ್ತಿ ತಂದುಬಿಟ್ಟಿದ್ರು. ಅರ್ಧ ತಿಂದಿದ್ದೀನಿ, ಇನ್ನು ಅರ್ಧ ಲೈಟ್ ಇಟ್ಕೊಂಡಿದ್ದೀನಿ, ಆಮೇಲೆ ತಿಂದ್ರಾಯ್ತಂತ. ಇಲ್ಲಿ ಊಟ ಜಾಸ್ತಿ ಕೊಟ್ಬಿಡ್ತಾರಲ್ಲ ಆಂಧ್ರದಲ್ಲಿ, ಹಂಗಾಗಿ. ಇದು ಸ್ನೇಹಿತರೆ ಬಾಡಿಗೆ ಎಷ್ಟು ಅಂತ ಹೇಳಿದ್ರೆ, ಬಾಡಿಗೆ ಬಂದಿದ್ದು 1,000 ರೂಪಾಯಿ ಒಂದು ಟನ್ನಿಗೆ. ಎರಡು ಗಾಡಿಯಿಂದ ಟೋಟಲ್ಲು 16 ವೀಲರ್ ಹಾಕೊಂಬಂದಿದ್ದು 46 ಟನ್ನು, 14 ವೀಲರ್ ಹಾಕೊಂಬಂದಿದ್ದು 41 ಟನ್ನು. ಹಂಗಾಗಿ ಈಗ ಬಾಡಿಗೆ ಇಷ್ಟು 87,000 ರೂಪಾಯಿ ಆಗುತ್ತೆ ಟೋಟಲ್ ಬಾಡಿಗೆ ಎರಡು ಗಾಡಿಯಿಂದ. ಇದೆಲ್ಲ ಡೈರೆಕ್ಟ್ ಲೋಡಿಂಗು, ಯಾವುದೇ ಟ್ರಾನ್ಸ್ಪೋರ್ಟ್ ಮುಖಾಂತರ ಹೋಗಿದ್ದಲ್ಲ, ಇದು ಡೈರೆಕ್ಟ್ ಲೋಡು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಇವಾಗ ಗಾಡಿ ಖಾಲಿ ಆಯಿತು. ಗಾಡಿ ಖಾಲಿ ಮಾಡ್ಕೊಂಡಾದ್ಮೇಲೆ ಇವಾಗ ಬೇರೆ ಲೋಡು ಎಲ್ಲಿ ಹೋಗ್ಬೇಕು ನೋಡಬೇಕು. ಬಳ್ಳಾರಿನೂ ಹತ್ರ ಆಗುತ್ತೆ, ವಾಪಸ್ ಹೋದರೆ ದೇವನಹಳ್ಳಿನೂ ಒಂದು 160-170 ಕಿಲೋಮೀಟ್ರು. ನೋಡೋಣ ಯಾವ ಸೆಟ್ ಆಗುತ್ತೆ ಲೋಡು ನೋಡಬೇಕು. ಕಲ್ಲು ಲೋಡ್ ಅಂತೂ ರೆಡಿ ಐತೆ ಒಂದು ಗಾಡಿಗೆ, ಇನ್ನೊಂದು ಗಾಡಿ ಬಳ್ಳಾರಿಗೆ ಹೋಗಬೇಕು. ನಾನು ಬಳ್ಳಾರಿಗೆ ಹೋಗೋದು ಅಥವಾ ಆ 16 ವೀಲ್ ಬಳ್ಳಾರಿಗೆ ಹೋಗೋದು ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ. ನೋಡೋಣ, ಅದು ಡಿಸೈಡ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ನಾನು ನಿಮಗೆ ತಿಳಿಸ್ತೀನಿ. ರಾತ್ರಿ ಎಲ್ಲ ಗಾಡಿ ಓಡಿಸ್ಕೊಂಬಂದಿರೋದ್ರಿಂದ ನಿದ್ದೆ ಇಲ್ಲ, ಹಂಗಾಗಿ ಮುಖ ಕಣ್ಣು ಎಲ್ಲ ಒಂಥರ ಆಗ್ಬಿಟ್ಟವೆ. ಒಂದು 4 ಅವರು ನಿದ್ದೆ ಮಾಡಿದ್ರೆ ಸರಿಯಾಗುತ್ತೆ, ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.